ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಬಹಳ ಮಹತ್ವಪೂರ್ಣ ವಿಚಾರ, ಚರ್ಚಿಸಲೇಬೇಕಾದಂತಹ ವಿಷಯವನ್ನು ಇಟ್ಕೊಂಡು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ, ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಮೊದಲಿಗೆ ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಡೆಂಗ್ಯೂ ಮತ್ತು ಝೀಕಾ ವೈರಸ್ ಪ್ರಕರಣಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ವಿ. ಅಲ್ಲಿಂದ ಬರ್ತಾ 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 ಇತ್ತ ಕಡೆಗೂ ಕೂಡ ಅದೇ ಸದ್ದು ಕೇಳಿ ಬರ್ತಾ ಇದೆ. ಇಡೀ ಕರ್ನಾಟಕದ ತುಂಬೆಲ್ಲ ಇದೀಗ ಡೆಂಗ್ಯೂ ಹಾವಳಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ಕಚೇರಿ ಇರುವಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ. ಇಲ್ಲಿಯೂ ಕೂಡ 8 ಪ್ರಕರಣಗಳು ಪತ್ತೆಯಾಗಿವೆ ಅಂತ ಗೊತ್ತಾಗಿದೆ. ಅಲ್ಲದೆ ಇದೀಗ ಬೆಳಗಾವಿಗೆ ಹೊಸದಾಗಿ ಬಂದಿರುವಂತಹ DC ಅಥವಾ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅನ್ನೋದವರು ಕೂಡ ಇದೀಗ ಆರೋಗ್ಯ ಇಲಾಖೆಯವರ ಜೊತೆಗೆ SP ಭೀಮಾಶಂಕರ್ ಗುಳೇದ್ ಅನ್ನೋದವ್ರ ಜೊತೆಗೆ ಕೂಡ ಸಾಕಷ್ಟು ಚರ್ಚೆಯನ್ನು ನಡೆಸಿದ್ರು. ಒಂದು ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡ್ತಾರೆ, ಯಾವ್ಯಾವ ರೀತಿಯ ಪ್ರಕರಣಗಳಿದ್ದಾವೆ ಏನೆಲ್ಲ ಅಂತ ಮಾಹಿತಿ ಪಡೆದುಕೊಂಡು ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿ ವಹಿಸಬೇಕು ಅನ್ನೋದನ್ನು ಜನರಿಗೆ ತಲುಪಿಸಿ ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಇತ್ತ ಕಡೆ ಮತ್ತೊಬ್ಬ ನ್ಯಾಯಮೂರ್ತಿಯಾದ NY ಅಂಜಾರ್ಯ ಅನ್ನುವಂಥವರು ಕೂಡ ಸ್ವಯಂ ಪ್ರೇರಿತರಾಗಿ PIL ಸಹ ತರಿಸ್ಕೊಂಡಿದ್ದಾರೆ. ಹೀಗೆ ಒಬ್ಬೊಬ್ಬರೂ ಕೂಡ ಒಂದೊಂದು ಹಂತದಲ್ಲಿ ಆ ಡೆಂಗ್ಯೂವನ್ನು ಅಲ್ಲಲ್ಲಿಗೆ ತಡೆಯುವಂತಹ ಪ್ರಯತ್ನಗಳನ್ನು ಪಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾದರೆ ಡೆಂಗ್ಯೂ ಬರೋದು ಹೇಗೆ, ಅದರ ಲಕ್ಷಣಗಳೇನು, ಅದರಿಂದ ಏನೇನಾಗುತ್ತೆ, ಸಾವು ಎಂತಹ ಸಂದರ್ಭದಲ್ಲಿ ಯಾವ ಪೀಕ್ಗೆ ಹೋಗ್ತಾ ಇದ್ದಾಗ ಸಾವು ಉಂಟಾಗುತ್ತೆ, ಎಲ್ಲ ವಿಚಾರಗಳನ್ನು ಕುರಿತು ಮಾತನಾಡೋದಕ್ಕೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಡೆಂಗ್ಯೂ ಯಾವ ಕಾರಣದಿಂದ ಹರಡುತ್ತೆ ಅಂತ ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು? ನೋಡ್ರಿ, ಒಂದು ವಿಶಿಷ್ಟವಾದ ಒಂದು ಮಾಸ್ಕಿಟೋ ಅಂದ್ರೆ ಸೊಳ್ಳೆ ಅಥವಾ ಗುಂಗಾಳ ಅನ್ನೋದು. ಅದನ್ನು ಅದು ಹಗಲಿ ಹೊತ್ತು ಕಡಿಬೋದು, ರಾತ್ರಿ ಹೊತ್ತು ಕಡಿಬೋದು. ಅದ್ರ ಬಗ್ಗೆ ಭಾಳ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಅದು ಬಂದ ತಕ್ಷಣ ಶುರುವಾಗಿಬಿಡ್ತದೆ. ಅದು ಆ್ಯಂಟಿವೈರಸ್ ಕಣ್ಣು ಕೆಂಪು ಆಗೋದು, ಜ್ವರ ಬರೋದು ಮೇಲಿನ ಮೇಲೆ, ಮತ್ತು ಇನ್ನೊಳು ಕೈಕಾಲು ತಂಪಡ್ದಂಗೆ ಆಗುವಂಥದ್ದು, ತಲೆ ಸುತ್ತುವಂಥದ್ದು ಶುರು ಆಗ್ತದೆ. ಅದು ಹೆಚ್ಚಾದಂಗೆ ಹೆಚ್ಚಾಗ ಜೀವಕ್ಷದ ಆಪತ್ತು ಮಾಡ್ತದೆ. ಹೀಗಾಗಿ ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಂತೇಳಿ ನಮ್ಮ DC ಅವರು ಮೊಹಮ್ಮದ್ ರೋಷನ್ ಅವರು ಮೀಟಿಂಗ್ ಕರೆದ ಪ್ರತಿಯೊಂದು ಇಲಾಖೆಗೂ ಸಜೆಷನ್ ಕೊಟ್ಟರೆ ಹಿಂಗೆ ಇರಬೇಕಪ್ಪ ಅಂತ ಆದೇಶ ಮಾಡಿದ್ದಾರೆ. ಆದರೆ ಇದಿಷ್ಟರಿಂದ ಆಗ್ತದೆ ಅನ್ನುವಂಥದ್ದು, ಯಾಕಂದರೆ ಬರೀ ಆದೇಶ ಮಾಡೋದು ಹೇಳೋದ್ರಿಂದ ಬಗೆ ಇರ್ತದೆ ಅಂತ ಒಂದು ಸಮಸ್ಯೆ ನಮ್ಮಲ್ಲಿ. ಯಾಕಂದರೆ ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ ಸಾಕಷ್ಟು, ನಮ್ಮಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಎಲ್ಲರೂ ನಿರಾಸಕ್ತಿ, ಅದರಲ್ಲೂ ಆಡಳಿತಾರೂಢ ಅಥವಾ ಈ ಆಡಳಿತ ಶಾಹಿ ಜನ ಅವ್ರ ಕೈಲಿಂತ ಕೆಲಸಗಾರರು ಯಾವ ಪ್ರಮಾಣದಲ್ಲಿ ಅವರು ದುಡಿಬೇಕಾಗಿರ್ತದೆ, ಆ ಪ್ರಮಾಣದಲ್ಲಿ ದುಡಿತಾ ಇಲ್ಲ ಅಥವಾ ಮುನ್ನೆಚ್ಚರಿಕೆ ವಹಿಸ್ತಾ ಇಲ್ಲ ಅನ್ನೋದು ನಾವು ಕಾಣ್ತಾ ಇದ್ವಿ. ಈಗ ನೋಡ್ರಿ, ಇಲ್ಲೇ ಒಂದು ಸರಳವಾಗಿ ನಡೆದಿದೆ, ಗೋಕಾಕ್ ತಾಲೂಕಲ್ಲಿ ನಡೆದಂಥದ್ದು. ಇಲ್ಲಿ ದೂಪದಾಳ ನೀರಿನ ನಿಮ್ಗೆ ಗೊತ್ತಿದ್ದು, ಅಲ್ಲೇ ಗಡಪ್ರಭಾ ನದಿ ಹರಿದು ಬರುವಂಥದ್ದು. ಅಲ್ಲೇ ಏನಾಗ್ತದೆ, ಪ್ರತಿ ವರ್ಷವೂ ಹೂಳು ಬಂದು ಬೀಳ್ತಿರ್ತದೆ ಡ್ಯಾಮ್ಗೆ, ಅದು ತೆಗೆಯುವಂಥ ಕೆಲಸಗಳು ಆಗ್ತಾ ಇರ್ತಾವೆ. ಅದರಿಂದ ಯಾಕಪ್ಪ ನೀರು ಹೆಚ್ಚು ಸಂಗ್ರಹ ಆಗಬೇಕಾಗಿದ್ದು ಸಹಜವಾಗಿ ಎಲ್ಲರಿಗೂ ಬೇಕು. ನೀರಿನ ಬಿಸಿಲ ಬೇಸಿಗೆ ಕಾಲದಲ್ಲಿ ಭಾಳ ತೊಂದರೆ ಕೊಡುವಂಥದ್ದು ಅಂತೂ ಗೊತ್ತದೆ. ಅದರಲ್ಲೂ ಈ ಏನು ದುಬ್ದಾಳ ಡ್ಯಾಮ್ ಅದ, ಒಂದಿದ್ದಾಗ ಇಲ್ಲಿ ಗೋಕಾಕ್ ಫಾಲ್ಸ್ಗೆ ಸದಾ ನೀರು ಬೇಕು, ಹೈಡ್ರೋ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಬೇಕಾದಕ್ಕೊಂದು ಕಾರಣಕ್ಕಾಗಿ ಒಂದು ಕಾರಣಕ್ಕೆ ಶುರು ಮಾಡಿದರು. ಇವತ್ತಂತೆ ಪಾಪ ಫ್ಯಾಕ್ಟ್ರಿ ಏನಾಗಿಬಿಟ್ಟದ, ಬಂದು ಬರ್ಕೊಂಡಂಗೆ ಆಗಿಬಿಟ್ಟದ. ಮೊದಲಿಗೆ 15-20 ಸಾವಿರ ಜನ ದುಡಿತಾ ಇದ್ರು, ಇವತ್ತು ಅದು ಯಾವುದು ಇಲ್ಲ. ಆದರೆ ಈ ಹಂಗಂತೆ ಒಂದು ಬಿಲ್ಡಿಂಗ್ಗೂ ಬರಲಾರದಂಥ ಸ್ಥಿತಿ. ಯಾಕಂದ್ರೆ 14 ಹಳ್ಳಿಗಳಿಗೆ ಕವರೇಜ್ ಕೊಡುವಂಥದ್ದು, ಜೊತೆಗೆ ಇದು ಮುದೋಳ ತನಕನೂ ನೀರು ಹೋಗುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಎಲ್ಲ ಗೋಕಾಕ್ ಭಾಗದಲ್ಲಿ ಮುದೋಳ ತಾಲೂಕದಲ್ಲೇ ಸುತ್ತಮುತ್ತ ಕಡೆ ಎಲ್ಲಿ ಹರಿದು ಹೋಗ್ತದೆ ನದಿ, ಅಲ್ಲೆಲ್ಲ ನೀರಾಗ್ಯದಪ್ಪ ಅಂದರೆ ಈ ಹೂಳ ಏನು ಮಾಡಿದಾರಪ್ಪ ಅಂದ್ರೆ ಇನ್ನು ತೆಗೆಸಲಾಗಿ ಹಿಂದೆ ನಮ್ಮ PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀರಾವರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಇವರೆಲ್ಲ ಅಂಡರ್ದಾಗ ಬರ್ತದ್ರೆ ಅದು ಡ್ಯಾಮ್ ಒಂದಿಷ್ಟೆಲ್ಲ ಕೂಡಿಸ್ಕೊಂಡು ಅವರು ರೈತರ ಕಡೆಯಿಂದ ಆಗಲಿ ತಾವಾಗಲಿ ಇನ್ನೂ ಜೇಸಿ ಹೆಚ್ಚು ಮಚ್ಚು ಮನ್ ತೆಗೆದಲ್ಲಿ ಹಿಕ್ಕಿದ್ದಾರೆ. ಅದು ಏನಾಗಿದೆಪ್ಪ ಅಂತಂದ್ರೆ ಇನ್ನೂ ಉಳಿದಿದ್ದಾರೆ, ಇನ್ನೂ 30-40 ಟಿಪ್ಪರು ಅದಕ್ಕೆ ಹೆಚ್ಚಿಗೆ ಇರ್ಬೋದು ಮೋಸ್ಟ್ಲಿ. ಅಷ್ಟು ಮಣ್ಣು ಒಂದು ಕಡೆ ಕೂಡ ಹಾಕಿದ್ದಾರೆ, ಅಷ್ಟವಾಗಿ ನದಿ ಬಂದ ತಕ್ಷಣ ನೀರೆಲ್ಲ ರಾಡಿಯಾಗಿ ಹೋಗ್ಬಿಟ್ಟದ. ಹೀಗಾಗಿ ಇಡೀ ಭಾಗದಲ್ಲೆಲ್ಲ ಗಂಡಪ್ರಭ ಆಗಿರ್ಬೋದು, ಅದು ಸುತ್ತಮುತ್ತ ಆಗಿರ್ಬೋದು, ಎಲ್ಲ ಕಡೆ
ಚೊಕ್ಕ ರಾಡಿ ನೀರ ಆ ಬಂದ ತಕ್ಷಣ ಸಹಜವಾಗಿ ಅದರಲ್ಲಿ ರೋಗಾನುಗಳು ಮತ್ತೆ ನಿಮ್ಗೆ ಗೊತ್ತದ ಸ್ವಚ್ಛ ಫಿಲ್ಟರ್ ಮತ್ತು ನಮ್ಮಲ್ಲಿ ವ್ಯವಸ್ಥೆನ ಅಷ್ಟೇ ರೀ ನೋಡ್ರಿ ಗೋಕಾಕಂತ ನಮ್ಮ ನಗರಸಭೆ ಎಲ್ಲ ನಾವು ಸುಸಜ್ಜಿತಿದ್ದೀವಪ್ಪ ಮತ್ತು ಅವರು ತಮ್ಮ ಇತರಲ್ಲಿ ಡೀಸೆಲ್ ಮಾಡ್ಕೊಂಡಿದ್ದಾರೆ ಸೊಲ್ಯೂಷನ್ ಪಾಸ್ ಮಾಡ್ಕೊಂಡಾರ ಗೋಕಾಕ ಊರಿಗೆಲ್ಲ ನಾವು ಬೆಳ್ಳಿ ಅಂತ ನೀರು ಕೊಡ್ತೀವಿ ಬೆಳ್ಳಿ ಅಂತ ಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಎಷ್ಟು ಬೆಳ್ಳಿ ಬರ್ತದೆ ಎಷ್ಟು ಬಂಗಾರ ಬರ್ತದೆ ನೋಡ್ಬೇಕು ಯಾವ್ರನ್ನ ಕೇಳಬೇಕು ನಾವು ಗೋಕಾಕ ನಗರಸಭೆಯವ್ರನ್ನ ಅವರ ಆಯುಕ್ತರನ್ನು ಕೇಳಬೇಕಾಗಿದೆ ಇವತ್ತ ಯಾಕಪ್ಪ ಅಲ್ಪ ಬಿಡೀ ಜನ ಗೋಕಾಕ ಜನನು ವಾರದಲ್ಲಿ ಮೂರಾಗದಲ್ಲಿ ನಿಶ್ಚಿತವಾಗಿಯೂ ರಾಯ ನೀರೇ ಇರ್ತದೆ ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಹಿಂಗೆ ಪ್ರತಿದಿನ ಗಣಪ್ರಭಾದಲ್ಲಿ ಇದಕ್ಕೆ ದೊಡ್ಡಪ್ಪ ಅದು ಗಣಪ್ರಭಾದಲ್ಲಿ ಅಲ್ಲಿ ಇದೇ ಪರಿಸ್ಥಿತಿ ಇದು ಪೂರ ಕೆಂಪಿಗಿರ್ತದೆ ನೀರು ಅದು ಇದಕ್ಕೆ ಕಾರಣ ಹಿಂಗೆ. ಆ ಸಂದರ್ಭದಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇದ್ದಿದ್ದು ಅಲ್ಲಿ ಹೂಳನ್ನು ತೆಗೆಸಿ ಒಂದು ಹಣ್ಣಿಗೆ ಎಲ್ಲೋ ಹಾಕಿಸ್ಬೇಕಾಯ್ತು ಮಳೆ ಬರ್ತದೆ ಮಳೆಗಾಲ ಶುರು ಆಗ್ತದೆ ಗೊತ್ತಿದ್ದು ಈ ತಪ್ಪುಗಳು ಅಂದ್ರೆ ನಮ್ಮ ಅಧಿಕಾರ ಶಾಹಿ ಜನ ಹೆಂಗಿರ್ತಾರಪ್ಪ ಅಂದ್ರೆ ಇವತ್ತು ದಿನ ದಾಟಿ ಸಾಕಪ್ಪ ನಾಳೆ ಹೂಳನ್ನು ಅನ್ನುವಂಥದ್ದು ಮೊದಲೇ ಆಫೀಸ್ ಬರೋದು ಲೇಟು ಬಂದ ಮೇಲೆ ಆರ್ಡರ್ ಹಾಕ್ಸೋದು ಲೇಟು ವಾರದಲ್ಲಿ ಎರಡು ಮೂರು ಸುಟಿ ತೊಳೆದು ಜೊತೆಗೆ ಸಹಜವಾಗಿ ವಾರದಲ್ಲಿ ಒಂದೆರಡು ಸುಟಿ ಐದು ವಾರ ಮತ್ತೆ ಸಂಡೆ ಗಂಟೆ ಸುಟಿಗಳು ಹಿಂಗೆ ಸಮಯವನ್ನು ಕಳೆಯುವುದು ಸಾಕಷ್ಟು ಪೇಮೆಂಟ್ ಅದ ಅವರಿಗೆ ಅಲ್ಲಿ ಇಂಜಿನಿಯರ್ಗಳಿಗೆ ಆಯಿತು ಮತ್ತೆ ಆಯಿತು ತಮ್ಗೆ ಬೇಕಾದ್ದೆಲ್ಲ ಆರ್ಡರ್ ಹಾಕಿ ಮಾಡಿಸೋದು ಗೆಲ್ತದೆ ಮತ್ತು ರೈತರಿಗೆ ಹೇಳಿ ಒಯ್ತಾರೆ ಮೊನ್ನೆ ಇಲ್ಲಂತಲ್ಲ ಆದರೆ ಅದು ಸಡನ್ನಾಗಿ ಅದು ಕೆಲಸ ಮಾಡಿಸಿ ಒಂದು ಒಯ್ಲಿಲ್ಲ ಅಂದ್ರೆ ದಂಡಿಗೆ ಹಾಕ್ಸುವಂಥ ಕೆಲಸ ಮಾಡಬೇಕಾಗಿತ್ತು. ಹೀಗಾಗಿ ಅದು ಒಂದು ಕಾರಣ. ಮತ್ತು ನಾವು ಹೊಳೆ ದಂಡಿಯರ್ಗೂ ನೋಡ್ಕೋದು ಹೋಗ್ರಿ ನೀವು ಗೋಕಾಕದ ಹೊಳೆ ಅಂದರೆ ಗಣಪ್ರಭ ಹೊಳೆ ಆಗಿರ್ಬೋದು ಮಾರ್ಖಂಡೆ ಆಗಿರ್ಬೋದು ಇನ್ನುಳಿದ ನದಿಗಳಾಗಿರ್ಬೋದು ಅಲ್ಲದೆ ದಂಡಿ ಮೇಲೆ ಒಂದು ಸ್ವಚ್ಛತೆ ಅನ್ನುವಂಥದ್ದು ಮತ್ತೊಂದು ಕಾಣುವುದಿಲ್ಲ ನಮ್ಮಲ್ಲಿ. ಮತ್ತು ನಮ್ಮ ಸಹಜವಾಗಿ ನಾವು ಜನ ಸಹಿತ ರೈತರಾಗಿರ್ಬೋದು ಹಳ್ಳಿಗಾಡಿನ ಜನ ಆಗಿರ್ಬೋದು ಪಾಪ ಒಳ್ಳೆ ಎಜುಕೇಷನ್ ಇಲ್ಲದಕ್ಕಾಗಿ ಅವ್ರು ತಮ್ಮ ತಿಳುವಳಿಕೆ ಇಲ್ಲದಕ್ಕಾಗಿ ಅನೇಕ ಕಾಲರ ಮಲೇರಿಯಾ ಹೈಜಿನ್ ಮೇಂಟೇನ್ ಮಾಡೋದ್ರ ಅಂತೇಳಿ ಸಹಜವಾಗಿ ರೋಗಗಳು ಬರ್ತಾ ಇದ್ದಾವೆ. ಅದು ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಮೊಹಮ್ಮದ್ ರೋಷನ್ ಅವರು ಡಿ ಸಿ ಅವರು ತೆಗೆದುಕೊಂಡಂಥದ್ದು ಸಭೆ ತೆಗೆದು ಒಳ್ಳೇದಿದೆ. ಬಟ್ ಅದು ಕಾರ್ಯಕ್ಕೆ ಬರಬೇಕದು ಯಾಕಂದ್ರೆ ಈಗಾಗಲೇ ಅವ್ರು ಹೇಳಿದ್ದಾರೆ ಇಲ್ಲ ಎಲ್ಲ ದವಾಖಾನೆಗಳಲ್ಲಿ ಸರ್ಕಾರಿ ದವಾಖಾನೆಗಳಲ್ಲಿ ಅದಕ್ಕೆ ಬೇಕಾದಂಥ ಔಷಧಗಳನ್ನು ಇವರಾಗ ಸಂಗ್ರಹ ಮಾಡಿರ್ಬೇಕು ಸಜೆಷನ್ ಕೊಟ್ಟಿದ್ದಾರೆ. ಆದರೆ ಅನೇಕ ಸಲ ನಾವಲ್ಲಿ ಹೋದಾಗ ಔಷಧ ಸಿಗಲ್ರಿ ಎಷ್ಟೋ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ ಹೊರಗೆ ತುಂಬ ಬರೆದು ಕೊಡ್ತಾರೆ ಚೀಟಿಗಳನ್ನು ತು ಸಾಕಷ್ಟು ಪಾಪ ನಮಗೆ ಬಂದು ಹೇಳ್ತಾ ಇರ್ತಾರೆ ರೋಗಿಗಳು ಇದು ನಮ್ಗೆ ಹಿಂಗಿದೆ ಅದಿಲ್ಲ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಮತ್ತು ಹೊರಗೆ ಎಕ್ಸ್ರೇ ಮಾಡಿಸ್ಬೋದು ಮತ್ತು ಅದೆಲ್ಲ ಹೊರಗೆ ಕಳಿಸ್ತಾರೆ ನಮ್ಗೆ ಗುಳಿಗೆ ಔಷಧ ಹಂಗೆ ತುಂಬ ಅಂತ ಹೇಳ್ತಾರೆ ಎಲ್ಲ ಒಂದು ಯಾವುದಕ್ಕೂ